ಹಾಯ್ ಹಲೋ ನಮಸ್ಕಾರ, ಸಿನಿಲಹರಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಎಲ್ರಿಗೂ ನಾಡ ಹಬ್ಬ ದಸರಾದ ಶುಭಾಶಯಗಳು. ನೀವೆಲ್ಲರೂ ಕೂಡ ದಸರಾ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಆದರೆ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಸಲಗ ಸಿನಿಮಾವನ್ನು ಸಂಭ್ರಮಿಸ್ತಾ ಇದ್ದಾರೆ. ಅವರ ನಿರೀಕ್ಷೆ ಏನಿತ್ತು ಸಿನಿಮಾ ಆದಮೇಲೆ ಅದೆಲ್ಲವೂ ಕೂಡ ದುನಿಯಾ ವಿಜಯ್ ಅವರು ಫುಲ್ಫಿಲ್ ಮಾಡಿದ್ದಾರೆ. ಸಲಗ ಬಹು ನಿರೀಕ್ಷೆಯ ಸಿನಿಮಾ. ಯಾಕಪ್ಪ ಅಂತಂದರೆ ದುನಿಯಾ ವಿಜಯ್ ಅವರು ಮೊದಲ ಬಾರಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಮೊದಲ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದಾಗ, ಸೊ ಸಲಗ ಅಂತ ಟೈಟಲ್ ಇಟ್ಟಾಗ, ಇಡೀ ಟಗರು ಟೀಮ್ ಟೆಕ್ನಿಷಿಯನ್ಸ್ಗಳೆಲ್ಲರೂ ಕೂಡ ಸಲಗ ಜೊತೆ ಕೈ ಜೋಡಿಸಿದಾಗ ಸಲಗ ಸಿನಿಮಾದ ಮೇಲೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಹೋದವು. ಸಲಗ ಸಿನಿಮಾದ ಟ್ರೈಲರ್ ರಿಲೀಸ್ ಯಾವಾಗಾಯಿತು, ಸಲಗ ಸಿನಿಮಾದ ಹಾಡುಗಳು ಯಾವಾಗ ಬರಬಂದವು, ಸಲಗ ಸಿನಿಮಾದ ಮೇಲಿದ್ದಂಥ ಒಂದು ಒಂದು ಕೌತುಕ, ಒಂದು ಕಾತರತೆ ನಿಜಕ್ಕೂ ಕೂಡ ಪ್ರೇಕ್ಷಕರನ್ನ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಮಾಡಿತು. ದುನಿಯಾ ವಿಜಯ್ಯವರ ಅಭಿಮಾನಿಗಳು ಮಾತ್ರ ಅಲ್ಲ, ಗಾಂಧಿನಗರದ ಮಂದಿ, ಸ್ಯಾಂಡಲ್ವುಡ್ನ ಸಿನಿಮಾದವರು, ಸ್ಟಾರ್ ನಟರುಗಳು ಕೂಡ ದುನಿಯಾ ವಿಜಯ್ಯವರ ಡೆಬ್ಯೂ ಡೈರೆಕ್ಷನ್ ಹೇಗಿರ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಇದ್ರು. ಆ ಕುತೂಹಲಕ್ಕೆ ದಸರಾ ಹಬ್ಬ ಜೊತೆಗೆ ಸಲಗ ಸಿನಿಮಾ ರಿಲೀಸ್ ಆಗಿ ಬ್ರೇಕ್ ಹಾಕಿದ್ರು. ಮೊದಲ ದಿನ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ಕೊಂಡು ಬಂದವರೆಲ್ಲರೂ ಕೂಡ ಸಲಗ ಸಿನಿಮಾಗೆ ಜೈಕಾರ ಆಗ್ತಾ ಇದ್ರೆ, ಅದೇ ರೀತಿ ದುನಿಯಾ ವಿಜಯ್ಯವರ ಡೆಬ್ಯೂ ಡೈರೆಕ್ಷನ್ಗೆ ಉಗ್ಗೆ ಉಗ್ಗೆ ಅಂತ ಇದ್ದಾರೆ. ಅದಕ್ಕೆ ಕಾರಣ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲವನ್ನ ಕೂಡ ಫುಲ್ಫಿಲ್ ಮಾಡಿರುವಂಥದ್ದು. ಕತೆ ಇರಲಿ, ಸ್ಕ್ರೀನ್ ಪ್ಲೇ ಇರಲಿ, ಅದರ ಕ್ಯಾರೆಕ್ಟರ್ಗಳಿರಲಿ, ಅದರ ಸಂಗೀತ ಇರಲಿ, ದುನಿಯಾ ವಿಜಯ್ಯವರ ನಿರ್ದೇಶನದ ಜೊತೆಗೆ ನಟನೆ ಇರಲಿ, ಎಲ್ಲವೂ ಕೂಡ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಅದನ್ನು ರೀಚ್ ಮಾಡಿದ್ದಾರೆ. ಸಲಗ ಸಿನಿಮಾದ ಕತೆ ಏನು, ಸಲಗ ಅಂದರೆ ಅಲ್ಲಿ ನಡೆದಿದ್ದೇ ದಾರಿ ಅಂತ ಟ್ಯಾಗ್ಲೈನ್ ಇರೋದ್ರಿಂದ ಅಲ್ಲಿ ಆನೆ ಏನಾದರೂ ಬರುತ್ತಾ, ಆನೆ ಮೇಲೆ ಏನಾದರೂ ಅಂಬಾರಿ ಥರ ಅಂಬಾರಿ ಹೊತ್ಕೊಂಡು ಬಂದಂಗೆ ದುನಿಯಾ ವಿಜಯ್ಯವರನ್ನು ಹೊತ್ಕೊಂಡು ಆನೆ ಏನಾದರೂ ಎಂಟ್ರಿ ಕೊಡುತ್ತಾ, ಈ ಥರದ್ದೆಲ್ಲ ಒಂದಿಷ್ಟು ಕಲ್ಪನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂದರೆ ಟೈಟ್ಲ್ ಸಲಗ ಅಂತ ಇರೋದ್ರಿಂದ ಅದ್ರ ಒಟ್ಟಿಗೆ ಅಂಡರ್ವರ್ಲ್ಡ್ ಅನ್ನೋ ಕಾನ್ಸೆಪ್ಟು ಟ್ರೈಲರ್ನಲ್ಲೇ ರಿಲೀಸ್ ಆಗಿದ್ರಿಂದ, ಸೊ ಇದೊಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಅಂತ ಗೊತ್ತಿತ್ತು. ಇದು ಅವ್ರ ಬಯೋಪಿಕ್ ಇರ್ಬೋದಾ ಅಥವಾ ಅವ್ರ ಸ್ಟೋರಿ ಇರ್ಬೋದಾ, ಇದು ಈ ರೌಡಿ ಸ್ಟೋರಿ ಇರ್ಬೋದಾ, ಯಾರ ಮೇಲೆ ಸಿನಿಮಾ ಮಾಡಿದ್ದಾರೆ ವಿಜಯ್ಯವರು, ಈ ಥರದ್ದೆಲ್ಲ ಕೂಡ ನಿರೀಕ್ಷೆಗಳಿದ್ವು. ಇದು ಯಾರ ಕುರಿತಾದ ಕತೆ ಅನ್ನೋದಕ್ಕಿಂತ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಒಂದು ಸಿಂಪಲ್ ಸ್ಟೋರಿನ ಇಟ್ಕೊಂಡು ಭೂಗತ ಜಗತ್ತಿಗೆ ಅದನ್ನು ಬ್ಲೆಂಡ್ ಮಾಡಿ ಒಂದು ಅಚ್ಚುಕಟ್ಟಾಗಿ ಸ್ಕ್ರೀನ್ ಪ್ಲೇನ ಮಾಡಿಕೊಂಡು ಜನರಿಗೆ ಏನು ಹೇಳಬೇಕು ಅದನ್ನು ನೀಟಾಗಿ ಹೇಳಿ ಮುಗಿಸಿದ್ದಾರೆ ದುನಿಯಾ ವಿಜಯ್ಯವರು. ಉತ್ತರ ಕರ್ನಾಟಕದಿಂದ, ಸಾಮಾನ್ಯವಾಗಿ ಬೆಂಗಳೂರು ಒಂದು ಉದ್ಯಮ ನಗರಿ, ಬದುಕನ್ನು ಅರಸ್ಕೊಂಡು ಇಲ್ಲಿಗೆ ಬೇಜಾನ್ ಜನ ಬರ್ತಾರೆ. ಸೊ ಅದೇ ರೀತಿ ಉತ್ತರ ಕರ್ನಾಟಕದಿಂದನೂ ಕೂಡ ಶ್ರಮಿಕರು, ಕಾರ್ಮಿಕರು ಒಂದೊತ್ತಿನ ಊಟಕ್ಕಾಗಿ ಅಲ್ದಿದ್ರು ದಿನಕೂಲಿ ಕಾರ್ಮಿಕರಾಗಿ ಬೆಂಗಳೂರಿಗೆ ಬಂದು ಕೆಲಸವನ್ನು ಮಾಡ್ತಾರೆ. ಆದರೆ ಅವರನ್ನು ನಡೆಸ್ಕೊಳ್ಳೋವಂಥ ರೀತಿ ಬೇರೆ ಥರದ್ದಾಗಿರುತ್ತೆ. ಯಾವ ರೀತಿ ಆಗಿರುತ್ತೆ, ಹೆಂಗೆ ನಡೆಸ್ಕೊಳ್ತಾ ಇರ್ತಾರೆ, ಒಂದು ಮೂರು ಜನ ರೌಡಿಸಮ್ಗೆ ನಂಟಿಟ್ಕೊಂಡಿದ್ದಂಥವ್ರು ಶ್ರಮಿಕರನ್ನ ಕಾರ್ಮಿಕರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇರ್ತಾರೆ, ಆ ರೀತಿ ನಡೆಸ್ಕೊಳ್ತಿರುವಂತಹ ಒಬ್ಬ ವ್ಯಕ್ತಿಯ ಮಗನಾಗಿರ್ತಾರೆ ದುನಿಯಾ ವಿಜಯ್ಯವರು. ಅವ್ರು ಯಾಕೆ ರೌಡಿಸಮ್ಗೆ ಹೋಗ್ತಾರೆ ಹಂಗಾದ್ರೆ, ಶ್ರಮಿಕ ವರ್ಗದ ಮಗನಾಗಿದ್ದಂಥ ದುನಿಯಾ ವಿಜಯ್ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ, ಯಾಕೆ ಅವ್ರು ರೌಡಿಸಮ್ಗೆ ಇಳಿತಾರೆ, ಸೊ ಅದರಿಂದ ಹೇಗೆ ಹೊರಗೆ ಬರ್ತಾರೆ, ಅವರನ್ನು ಯಾರು ಹೊರಗೆ ತರ್ತಾರೆ, ಸೊ ಇದೆಲ್ಲವೂ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ಮಿಸ್ ಮಾಡ್ಕೊಂಡವರು ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಒಂದು ಅದ್ಭುತವಾದಂಥ ಕತೆ, ಸಿಂಪಲ್ ಕತೆನ ಅದ್ಭುತವಾಗಿ ಕಟ್ಕೊಟ್ಟಿದ್ದ. ಡೆಬ್ಯೂ ಡೈರೆಕ್ಷನಲ್ಲೇ ಜೈ ಅನ್ನಿಸ್ಕೊಡೋದು ಅಷ್ಟು ಸುಲಭದ ಮಾತಲ್ಲ, ಆದರೆ ದುನಿಯಾ ವಿಜಯ್ಯವರು ಚೊಚ್ಚಲ ಸಿನಿಮಾದ ನಿರ್ದೇಶನದಲ್ಲೇ ಜೈಕಾರ ಹಾಕಿಸ್ಕೊಂಡಿದ್ದಾರೆ. ನಿಜಕ್ಕೂ ಅದ್ಭುತವಾದಂತಹ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ದಾರೆ. ದುನಿಯಾ ವಿಜಯ್ಯವರ ಒಂದು ಸಲಗ ಸಿನಿಮಾ ಸೈ ಅನ್ನಿಸ್ಕೊಳ್ಳೋಕೆ ಅಥವಾ ಸಕ್ಸಸ್ ಆಗಲಿಕ್ಕೆ ಜನ ಅದು ಒಪ್ಕೊಳ್ಳಿಕ್ಕೆ ಕಾರಣ ಕತೆ, ಸ್ಕ್ರೀನ್ ಪ್ಲೇ, ಜೊತೆಗೆ ಸಿನಿಮಾದಲ್ಲಿಂತ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅವರವರ ಪಾತ್ರಕ್ಕೆ ಅವರು ಜೀವ ತುಂಬಿರುವಂಥದ್ದು, ಜೊತೆಗೆ ಹಿನ್ನೆಲೆ ಸಂಗೀತ, ಅದ್ರ ಒಟ್ಟಿಗೆ ಮಾಸ್ತಿಯವರ ಡೈಲಾಗ್. ಹಿನ್ನೆಲೆ ಸಂಗೀತ ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ಈಗಾಗಲೇ ಸಿನಿಮಾ ರಿಲೀಸ್ಗೂ ಬಿಫೋರ್ ಏನು ಹಾಡುಗಳು ಏನಿದ್ವು ಅದನ್ನ ಅಂದರೆ ಸಿನಿಮಾಗೆ ಒಂದು ಇನ್ವಿಟೇಷನ್ ಅಂದರೆ ಹಾಡುಗಳಂತಾರೆ. ನಿಜಕ್ಕೂ ಸಲಗಾಗಿ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲಿಕ್ಕೆ ಬಂದವರು ಸೆಕೆಂಡ್ ಶೋಗೂ ಕೂಡ ಹೊರಗಡೆ ಜನ ನಿಂತಿದ್ದಾರೆ ಅಂತಂದರೆ ಅದಕ್ಕೆ ಸಂಗೀತನೂ ಒಂದು ಕಾರಣ. ಟಿನಿಂಗ ಮಿಣಿಂಗ ಟಿಶ್ಯ ಅಂತ ಯಾರಿಗೆ ಗೊತ್ತಿಲ್ಲ ರೀ, ಸಲಗ ಅಂದರೆ ಟಿನಿ ನೆಕ್ಸ್ಟ್ ವರ್ಷನ್ ಅಂದರೆ ನೆಕ್ಸ್ಟ್ ಬರೋದೇ ಟಿನಿಂಗ ಮಿಣಿಂಗ ಟಿಶ್ಯ ಅಂತ. ಅದ್ರ ಜೊತೆಗೆ ಸೂರ್ಯಣ್ಣ ಅಂತ, ನಾಲ್ಕು ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಲ್ತಿದ್ದೆ ಸೂರ್ಯಣ್ಣ ಅನ್ನುವಂತಹ ಸಾಂಗು ಮೊದಲೇ ಇಟ್ಟಾಗಿತ್ತು. ಆ ನಂತರ ಬಂದಂಥ ಟಿನಿಂಗ ಮಿಣಿಂಗ ಟಿಶ್ಯ ಸಾಂಗು ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆ ಎರಡೂ ಸಾಂಗುಗಳು ಹಿಟ್ ಆಗಿದ್ದು ಸಲಗ ಸಿನಿಮಾಗೆ ಇನ್ವಿಟೇಷನ್ ಆಯಿತು ಅಂತಲೇ ಹೇಳ್ಬೋದು. ಆ ಹಾಡುಗಳನ್ನು ಕೊಟ್ಟಂತಹ ಚರಣರಾಜ್ ಸರ್ ಮತ್ತು ನವೀನ್ ಸಜ್ಜು ಅವರು, ಅವರ ಒಂದು ಶ್ರಮ ಏನಿದೆ ಅದು ನಿಜಕ್ಕೂ ಕೂಡ ಎದ್ದು ಕಾಣುತ್ತೆ. ಸಿನಿಮಾ ಥಿಯೇಟರ್ನಲ್ಲಿ ಎಡ್ಜ್ ಆಫ್ ದ ಸೀಟ್ನಲ್ಲಿ ಕೂರಿಸುತ್ತೆ ಚರಣರಾಜ್ ಅವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ನಿಜಕ್ಕೂ ಸಲಗ ಸಿನಿಮಾದಲ್ಲಿ ಚರಣರಾಜ್ ಅವರು ಭರ್ಜರಿ ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೆಕ್ನಿಷಿಯನ್ಸ್ ಬಗ್ಗೆ, ಸಂಗೀತದ ಬಗ್ಗೆ ಮಾತಾಡಿದ ಮೇಲೆ ನಿಜಕ್ಕೂ ಶಿವಸೇನಾ ಅವರ ಒಂದು ಕ್ಯಾಮ್ರಾ ಕೈಚಳಕದ ಬಗ್ಗೆ ಮಾತಾಡಲೇಬೇಕು. ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ನ, ಒಂದು ಬ್ಲಡ್ ಶೇಡ್ ಇರುವಂಥ ಸಬ್ಜೆಕ್ಟ್ನ ಅದ್ಭುತವಾಗಿ ತೆರೆ ಮೇಲೆ ತೋರಿಸೋದಕ್ಕೆ ಅವರ ಪ್ರಯತ್ನ ನಿಜಕ್ಕೂ ಮೆಚ್ಚಿಕೊಳ್ಳಲೇಬೇಕು. ನೀಟಾಗಿ ತೋರಿಸಿದರೆ
ವಿಜಯವರ ಕಲ್ಪನೆಯಲ್ಲಿ ಭೂಗತ ಜಗತ್ತು ಏನಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡುವಲ್ಲಿ ಶಿವಸೇನಾ ಅವರ ಕ್ಯಾಮರಾ ವರ್ಕ್ ಅದ್ಭುತವಾಗಿ ಮೂಡ್ ಬಂದಿದೆ. ಅದ್ರ ಒಟ್ಟಿಗೆ ನಾವು ಸ್ಟಾರ್ ಕಾಸ್ಟಿಂಗ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಮೊದಲ ಬಾರಿಗೆ ಡೈರೆಕ್ಷನ್ಗೆ ಕೈ ಹಾಕಿದ್ರು, ಒಂದೊಳ್ಳೆ ಕತೆ ಸಿಕ್ತು ಅವರಿಗೆ, ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡ್ರು, ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡ್ರು, ಡೈಲಾಗ್ ಬರೆಯೋದಕ್ಕೆ ಮಾಸ್ತಿ ಅವರು, ಕನ್ನಡದ ಆಸ್ತಿ ಅಂತಾನೆ ಕರೆಸ್ಕೊಳ್ಳುವಂಥ ಮಾಸ್ತಿ ಅವರು, ನಾನು ಇದ್ದೀನಿ ಬಾಸ್ ನೀವು ರೆಡಿಯಾಗಿ ಅಂದರು. ಸೊ ಟಗರು ಸಿನಿಮಾದಲ್ಲಿ ಸೂಪರ್ ಡುಪ್ಪರ್ ಡೈಲಾಗ್ಗಳನ್ನು ಕೊಟ್ಟಿದ್ದಾರೆ. ಆ ಡೈಲಾಗ್ಗಳು ಇವತ್ತಿಗೂ ಕೂಡ ಟಗರು ಅಂತಂದರೆ ಆ ಡೈಲಾಗ್ಗಳ ನೆನಪು ಬರುತ್ತೆ. ಸೊ ಸಲಗ ಸಿನಿಮಾದಲ್ಲೂ ಟಗರು ಆದಮೇಲೆ ನೆಕ್ಸ್ಟ್ ವರ್ಷನ್ ಅಂತಂದರೆ ಇನ್ಮೇಲೆ ಎಲ್ಲ ಕಡೆನೂ ಟಗರ ಸಲಗ ಸಿನಿಮಾದ ಡೈಲಾಗ್ಸ್ ಅಂತ ಹೇಳ್ಬೋದು. ಏನಂತಂದರೆ ವೈಫೈಗೆ ವೈಫ್ಗೆ ಎದುರುತ್ತಿರೋ ಇಲ್ಲ ಗೊತ್ತಿಲ್ಲ, ಆದರೆ ವೈಫೈಗೆ ಜನ ಎದುರ್ತಾರೆ, ಜನ ಅಲ್ಲ ರೌಡಿಸಮ್ಮಲ್ಲಿರೋರು. ಅದರೊಟ್ಟಿಗೆ ಹಾಟ್ಸ್ಪಾಟ್ಗೆ ಎದುರ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಮೊಬೈಲ್ ನೆಟ್ವರ್ಕ್ ಹಾಟ್ಸ್ಪಾಟ್ಗೆ ಎದುರ್ತಾರೆ. ಈ ಥರದ ಒಂದಿಷ್ಟು ಡೈಲಾಗ್ಗಳಿದೆ. ಸೊ ಅದೆಲ್ಲ ಡೈಲಾಗ್ಸ್ಗಳು ಇವತ್ತು ಸಲಗ ಸಿನಿಮಾಗೆ ಪ್ಲಸ್ ಆಗಿದೆ ಅಂದರೆ, ಸಲಗ ಸಿನಿಮಾ ಸಕ್ಸಸ್ ಆಗಿದೆ ಅಂತಂದರೆ ಅದಕ್ಕೆ ಮಾಸ್ತಿಯವರು ಕೂಡ ಕಾರಣರಾಗ್ತಾರೆ. ಇನ್ನು ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡೋದಾದರೆ, ಡಾಲಿ ಧನಂಜಯವರಿದ್ದಾರೆ, ನೀವು ನೋಡಿದರೆ ಎಸ್ ಪಿ ಸಾಮ್ರಾಟ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ಅದು ಟ್ರೈಲರ್ನಲ್ಲಿ ನೀವೆಲ್ಲರೂ ಕೂಡ ಅವರ ಝಲಕನ್ನು ನೋಡಿರ್ತೀವಿ. ಟಗರು ಸಿನಿಮಾದಲ್ಲಿ ಶಿವಣ್ಣ ಪೊಲೀಸ್ ಕದರೆ ತೋರಿಸಿದ್ರಲ್ಲ, ಅದೇ ರೀತಿ ಸಲಗ ಸಿನಿಮಾದಲ್ಲಿ ಎಸ್ ಪಿ ಸಾಮ್ರಾಟ್ ಆಗಿ ಧನಂಜಯವರು ಖಡಕ್ಕಾಗಿ ರೋಲ್ನ ಪ್ಲೇ ಮಾಡಿರುವಂಥದ್ದು. ಅಚ್ಯುತ್ ಕುಮಾರ್ ಇದ್ದಾರೆ, ಟಗರು ಸಿನಿಮಾದಲ್ಲಿದ್ದಂತಹ ಕಾಕ್ರೋಚ್ ಸುದಿಯವರು ಏನಿದ್ರು, ಈ ಸಲಗ ಸಿನಿಮಾದಲ್ಲಿ ಅವರು ಸಾವಿತ್ರಿ ಅನ್ನುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಯಾಕೆ ಅವರಿಗೆ ಸಾವಿತ್ರಿ ಅನ್ನುವಂತಹ ಹೆಣ್ಣು ಮಕ್ಕಳ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಅದರೊಟ್ಟಿಗೆ ಇಲ್ಲಿ ಸೀನಾ ಅನ್ನುವಂಥ ಕ್ಯಾರೆಕ್ಟರ್ ಬರುತ್ತೆ, ಕೆಂಡಾ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದರೊಟ್ಟಿಗೆ ಸೂರ್ಯ ಅನ್ನುವಂಥ ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ಗಳು ಹೇಗೆ ಮಾಡಿದ್ದಾರೆ, ಬಿಗ್ ಸ್ಕ್ರೀನಲ್ಲಿ ಅವ್ರು ಹೇಗೆ ಕಾಣ್ತಾರೆ, ಸೂರಿ, ಕೆಂಡಾ, ಸೀನಾ, ಎಸ್ ಪಿ ಸಾಮ್ರಾಟ್, ಹಾಗೆ ಸಾವಿತ್ರಿ, ಇವರೆಲ್ಲರ ಪಾತ್ರವನ್ನು ಅವರು ಕೊಟ್ಟಿರುವಂಥ ಪಾತ್ರಕ್ಕೆ ತುಂಬಿರುವಂಥ ಜೀವವನ್ನು ನೀವು ಟ್ರೈಲರ್ ನೋಡಿದ್ರೆ ಸಾಕಾಗಲ್ಲ, ಸಿನಿಮಾ ನೋಡಲೇಬೇಕು. ಬಂದು ಟಗರು ಸಿನಿಮಾ ನಂತರ ಡಾಲಿ ಧನಂಜಯ್ ಹೇಗೆ ಬ್ಯುಸಿ ಆದರು, ಕಾಕ್ರೋಚ್ ಸುದಿ ಅವರು ಹೇಗೆ ಬ್ಯುಸಿ ಆದರು, ಸಲಗ ಸಿನಿಮಾದಿಂದ ಯಶ್ ಶೆಟ್ಟಿ ನಿಜಕ್ಕೂ ಬ್ಯುಸಿ ಆಗ್ತಾರೆ. ಯಶ್ ಶೆಟ್ಟಿ ಅಂತಲೇ ಒಂದು ಪಾತ್ರವನ್ನು ಮಾಡಿದ್ದಾರೆ, ಅವರು ಕೂಡ ರೌಡಿಸಮ್ಗೆ ನಂಟಿದೆ, ಶೆಟ್ಟಿಗೂ ರೌಡಿಸಮ್ಗೂ. ಅದು ಯಾವ ರೀತಿ ನಂಟು ನೀವು ಸ್ಕ್ರೀನ್ ಮೇಲೆ ನೋಡಬೇಕು. ನಿಜಕ್ಕೂ ಡಾಲಿ ಥರ ಅಂದರೆ ಟಗರು ನಂತರ ಡಾಲಿ ಹೇಗೆ ಬ್ಯುಸಿ ಆದರು, ಗಡಿ ದಾಟಿದ್ರು, ಪರಭಾಷೆಯಲ್ಲಿ ಎಷ್ಟು ಬ್ಯುಸಿ ಆಗಿದ್ರು, ಅಷ್ಟೇ ಬ್ಯುಸಿ ಯಶ್ ಶೆಟ್ಟಿ ಸಲಗ ಸಿನಿಮಾದಿಂದ ಆಗ್ತಾರೆ ಅನ್ನೋದರಲ್ಲಿ ನೋ ಡೌಟ್. ಸಲಗ ಸಿನಿಮಾದಲ್ಲಿ ರಂಗಭೂಮಿಯ ಕಲಾವಿದರ ದಂಡ ಇದೆ, ರಂಗಭೂಮಿಯಲ್ಲಿ ಪಳಗಿರುವಂಥ ಅಂದರೆ ಕಲಾವಿದರನ್ನ ಇಟ್ಕೊಂಡು ಸಲಗ ಸಿನಿಮಾ ಮಾಡಿದ್ದಾರೆ ದಿನಿಯಾ ವಿಜಯವರು. ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ್ವಿ, ಸಂಗೀತದ ಬಗ್ಗೆ ಮಾತಾಡಿದ್ವಿ, ಕಲಾವಿದರುಗಳ ಬಗ್ಗೆ ಮಾತಾಡಿದ್ವಿ, ಆದರೆ ಒಬ್ಬರನ್ನ ಬಿಟ್ಟು ಮುದ್ದಾದ ಬೊಂಬೆ ಸಂಜನಾ. ಸಂಜನಾ ಐ ಲವ್ ಯು ಸಂಜನಾ ಅಂತ ನೀವೆಲ್ಲರೂ ಕೂಡ ಗುನುಕ್ತಾ ಇರ್ತೀರಾ, ಅದರಲ್ಲೂ ಪಡ್ಡೆ ಹುಡುಗರಂತೂ ಸಂಜನಾ ಐ ಲವ್ ಯು ಸಂಜನಾ ಸಾಂಗ್ ಬಂದಮೇಲೆ ಅವ್ರ ಫ್ರೆಂಡ್ಸಲ್ಲಿ ಯಾರಾದರೂ ಸಂಜನಾ ಇದ್ರೆ ಅವಳಿಗೂ ಐ ಲವ್ ಯು ಸಂಜನಾ ಅಂತ ಹೇಳೋಕೆ ಶುರು ಮಾಡಿದ್ರು. ನಿಜಕ್ಕೂ ಸಂಜನಾ ಅವ್ರ ಕ್ಯಾರೆಕ್ಟರ್ಗೆ ಅವ್ರ ಜೀವ ತುಂಬಿದ್ದಾರೆ. ಮೊಬೈಲಿಗೆ ಬಂದಮೇಲೆ ನೋಡೋದು ಇದ್ದೇ ಇದೆ, ಆದರೆ ಒಂದು ಹೊಸ ಪ್ರಯತ್ನ, ಒಂದು ನಯ ಸಾಹಸಕ್ಕೆ ಕೈ ಹಾಕಿರುವಂಥ ದುನಿಯಾ ವಿಜಯವರ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಯಾರೆಲ್ಲ ಫಸ್ಟ್ ಡೇ ಫಸ್ಟ್ ಶೋನ ಮಿಸ್ ಮಾಡ್ಕೊಂಡಿದ್ರಿ ಹಬ್ಬದ ಸಲುವಾಗಿ, ನೀವೆಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಲಿಕ್ಕೆ ಇಡೀ ಸಿನಿಲಹರಿ ತಂಡ ಬಯಸುತ್ತೆ. ಫಸ್ಟ್ ಡೇ ನಾವು ಯಾಕೆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತಂದರೆ, ಒಂದು ಕತೆ ಅದ್ಭುತವಾದ ಕತೆ, ವಿಭಿನ್ನ ಕತೆ, ಬೇರೆ ಯಾರೂ ಟಚ್ ಮಾಡಿಲ್ಲ ಅಂತಲ್ಲ, ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ಗೆ ಒಬ್ಬ ಗುರು ಅಥವಾ ಒಬ್ಬ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ನ ಯಾರೂ ಕೂಡ ಬ್ರೇಕ್ ಮಾಡಿದಂಥ ಒಂದು ಸಿನಿಮಾನ ಆಲ್ರೆಡಿ ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಹಾಗೂ ರಿಯಲ್ಸ್ ರೂಪೇಂದ್ರ ಅವರ ಕಾಂಬಿನೇಷನಲ್ಲಿ ಓಂ ಸಿನಿಮಾ ಬಂದಿದೆ. ಅದು ಭೂಗತ ಜಗತ್ತಿಗೆ ಶ್ರೀಕಾರ ಹಾಕುವಂಥ ಓಂ ಅನ್ನುವಂಥ ಒಂದು ಮುನ್ನುಡಿ ಅಂತಹ ಸಿನಿಮಾ. ಸೊ ಅದನ್ನು ಯಾರು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಯಾರಾದರೂ ಬ್ರೇಕ್ ಮಾಡ್ತಾರೋ ಅದು ಗೊತ್ತಿಲ್ಲ, ಆದರೆ ಅದನ್ನು ಇನ್ಸ್ಪೈರ್ ಆಗಿಟ್ಕೊಂಡು, ಶಿವಣ್ಣನ ಇನ್ಸ್ಪೈರ್ ಆಗಿಟ್ಕೊಂಡು, ರಿಯಲ್ ಸ್ಟಾರ್ ಅವರನ್ನು ನೋಡಿ ಒಂದಿಷ್ಟು ಇನ್ಪುಟ್ಸ್ಗಳನ್ನು ತಗೊಂಡು ದುನಿಯಾ ವಿಜಯವರು ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತೆರೆ ಮೇಲೆ. ಒಂದು ಸಿಂಪಲ್ ಸ್ಟೋರಿ ಅದನ್ನ ಭೂಗತ ಜಗತ್ತಿಗೆ ಬ್ಲೆಂಡ್ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಬ್ಲೆಂಡ್ ಆಗಿದೆ ಅನ್ನೋದನ್ನು ನೀವು ಸಿನಿಮಾ ನೋಡಬೇಕು. ಅಲ್ಲೊಂದು ಕ್ಯೂಟ್ ಲವ್ ಸ್ಟೋರಿನೂ ಕೂಡ ಇರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಸೆಕೆಂಡ್ ಹಾಫಲ್ಲಿ ನೀವು ಅಲ್ಲಿ ಕಾಣುವಂಥ ಫ್ಯಾಮಿಲಿ ಸೆಂಟಿಮೆಂಟ್ಗೆ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಒಂದು ರೌಡಿಸಮ್ನ ರಾ ಆಗಿ ತೋರಿಸಿರುವಂಥ, ಸಂಸ್ಕೃತ ಬಳಸಿದ್ರೆ ಕೆಲವೊಂದು ಕಡೆ ಅದು ಬೇಡ ಆಗಿತ್ತು ಅನ್ನೋದಕ್ಕಿಂತ ನಮಗೆ ಪರವಾಗಿಲ್ಲ, ನಮಗೆ ಎ ಸರ್ಟಿಫಿಕೇಟ್ ಕೊಟ್ಟರು ಪರವಾಗಿಲ್ಲ, ಆ ಡೈಲಾಗ್ಗಳು ಬೇಕು ಅನ್ನೋ ಕಾರಣಕ್ಕೆ ಸೆನ್ಸಾರ್ ಬೋರ್ಡ್ ಅವರ ಪರ್ಮಿಷನನ್ನು ತೊಗೊಂಡು ಆ ಎ ಸರ್ಟಿಫಿಕೇಟ್ನೇ ಕೊಡಿ ಪರವಾಗಿಲ್ಲ ಅಂತ ತೊಗೊಂಡು ಸಿನಿಮಾನ ರಿಲೀಸ್ ಆಗಿದ್ದಾರೆ. ಅಲ್ಲಲ್ಲಿ ಸಂಸ್ಕೃತ ಬರುತ್ತೆ ಅಂದರೆ, ಸಂಸ್ಕೃತ ಅಂದರೆ ಯಾವ ಸಂಸ್ಕೃತ ಅಂತ ನಿಮ್ಗೆ ಗೊತ್ತಾಗುತ್ತೆ, ಅಕ್ಕನ್ ಸಮಥಿಂಗ್ ಬೇರೆ ಥರದ್ದು ಇದೆ. ಅದು ಕೇಳಿದರಿಗೆ ಒಂದು ರೀತಿ ಮುಜುಗರ ಅನಿಸ್ಬೋದು ಫ್ಯಾಮಿಲಿ ಜೊತೆ ಹೋದಾಗ, ಆದರೆ ಒಂದು ಪಕ್ಕ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ, ಮಾಸ್ ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಲ್ಲೊಂದು ಎರಡು ಡೈಲಾಗ್ಗಳು, ಅಕ್ಕನ ಆ ಥರದ್ದು ಪದಗಳು ಪ್ರಯೋಗ ಬಿಟ್ಟರೆ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಮೊದಲ ಪ್ರಯತ್ನದಲ್ಲಿ ಈ ರೀತಿಯಾಗಿ
ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವಂತಹ ಸಿನಿಮಾಗಳ ಪೈಕಿ ಸಲಗ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ, ಪ್ರೇಕ್ಷಕರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡ್ತಾರಾ, ಅಥವಾ ಡೈರೆಕ್ಷನ್ ಜೊತೆಗೆ ಆಕ್ಟಿಂಗು ಮಾಡ್ತಾರಾ, ಸಲಗ ಏನಾದ್ರು ಸೀಕ್ವೆಲ್ ಮಾಡುವಂತ ಪ್ಲಾನ್ ಏನಾದ್ರು ಮುಂಚೆನೆ ಇಟ್ಕೊಂಡಿದಾರಾ, ಯಾವುದಕ್ಕೂ ಸದ್ಯ ಉತ್ತರ ಇಲ್ಲ. ನಿರ್ದೇಶನದ ಜೊತೆಗೆ ನಟನೆಯನ್ನು ಮಾಡ್ಲಿ, ನಟನೆಯ ಜೊತೆಗೆ ನಿರ್ದೇಶನವನ್ನು ಮಾಡ್ಲಿ, ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ನಿರ್ದೇಶಕನಾಗಿ ನಟನಾಗಿ ದೊಡ್ಡ ಮಟ್ಟಕ್ಕೆ ಅಥವಾ ಇನ್ನೂ ಎತ್ತರಕ್ಕೆ ಬೆಳೆದು ನಿಲ್ಲಲಿ. ಪರಭಾಷೆಯಲ್ಲೂ ಕೂಡ ಸಲಗ ಸೌಂಡ್ ಮಾಡ್ಲಿ, ವಿಜಯ್ ಅವರು ಕೂಡ ಗಡಿ ದಾಟಿ ಬೆಳೆಯಲಿ ಅಂತ ಅನ್ನೋದೇ ಸಿನಿಲಹರಿಯ ಆಶಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.